ಚಿಕ್ಕೋಡಿ ಸದಲ್ಗಾ ಕ್ಷೇತ್ರವನ್ನು ದತ್ತು ಪಡೆದು ದಶಕಗಳಿಂದ ನೆನೆಗುದಿಗೆ ಬಿದ್ದಿರುವ ಮಹಾಲಕ್ಷ್ಮಿ ಏತ್ ನೀರಾವರಿ ಯೋಜನೆ ಪೂರ್ಣಗೊಳಿಸುತ್ತೇವೆಂದು ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡಿದವರಿಗೆ ಬಿಜೆಪಿ ಸರ್ಕಾರ ಸರಿಯಾದ ಉತ್ತರ ಕೊಡಲಿದೆ ಎಂದು ಪರೋಕ್ಷವಾಗಿ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ, ಶಾಸಕ ಗಣೇಶ್ ಹುಕ್ಕೇರಿ ವಿರುದ್ಧ ಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕವಟಗಿಮಠ್ ವಾಗ್ದಾಳಿ ನಡೆಸಿದರು. ಅವರು ತಾಲೂಕಿನ ವಾಳ್ಕಿ ಗ್ರಾಮದಲ್ಲಿ ನೀರಾವರಿ ಇಲಾಖೆಯಿಂದ ಮಂಜೂರಾದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಾಮಗಾರಿ ಪರಿಶೀಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ ಈ ವಿಷಯ ತಿಳಿಸಿದರು. ಮಹಾಲಕ್ಷ್ಮಿ ಏತ್ ನೀರಾವರಿ ಯೋಜನೆ ಇದು ವಾಳ್ಕಿ ಪಟ್ಟಣಕುಡಿ ರೈತರಿಗೆ ವರದಾನವಾಗಿರುವ ಯೋಜನೆ. ಈ ಯೋಜನೆ ಕಳೆದ 5 ವರ್ಷಗಳ ಹಿಂದೆ ಮಂಜೂರು ಮಾಡಬೇಕಿತ್ತು, ಆದರೆ ಹಿಂದಿನ ಸರ್ಕಾರದಿಂದ ಸಾಧ್ಯವಾಗಿಲ್ಲ. ಬಿಜೆಪಿ ಸರ್ಕಾರ ಯೋಜನೆ ಕೈಗೆತ್ತಿಕೊಂಡು ರೈತರಿಗೆ ಅನುಕೂಲ ಕಲ್ಪಿಸಲಿದೆ ಎಂದರು. ನೀರಾವರಿ ನಿಗಮದಿಂದ ಚುಕ್ಕೋಡಿ ರಾಯಬಾಗ್ ತಾಲೂಕುಗಳಲ್ಲಿ 10 ಬ್ಯಾರೇಜ್ ಕಾಮಗಾರಿಗಳನ್ನು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಸಲಾಗಿದೆ. ಈಗಾಗಲೇ ವಾಳ್ಕಿ ಬ್ಯಾರೇಜ್ ಕಾಮಗಾರಿ ಕೈಗೊಳ್ಳಲಾಗಿದ್ದು ಸ್ಥಳ ವೀಕ್ಷಣೆ ನಡೆಸಲಾಗಿದೆ. ಭರದಿಂದ ಕಾಮಗಾರಿ ನಡೆದಿದೆ. ಕಾಲಮಿತಿಯಲ್ಲಿ ಈ ಕಾಮಗಾರಿ ಮುಕ್ತಾಯ ಮಾಡಲು ಸೂಚನೆ ನೀಡಲಾಗಿದೆ ಎಂದು ಮಹಾಂತೇಶ್ ಕವಟಗಿಮಠ್ ಹೇಳಿದರು. ಹಳ್ಳಕ್ಕೆ ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಾಣ ಈಗಾಗಲೇ ಕಾಮಗಾರಿ ಪ್ರಾರಂಭವಾಗಿ ತಳಪಾಯ ತುಂಬಿಕೊಂಡು ಸಂಪೂರ್ಣ ಮೂಲ ಬೇಸಿಕ್ ಕೆಲಸ ಕಾಮಗಾರಿಗಳನ್ನ ಮುಗಿಸಿದ್ದಾರೆ. ಈಗ ಮುಂದಿನ ಕಾಮಗಾರಿ ಜೂನ್ ಅಂತ್ಯದ ಒಳಗೆ ಮುಗಿಸ್ಬೇಕು ಅಂತಕ್ಕಂಥ ನಿರ್ದೇಶನಗಳನ್ನ ಇವತ್ತು ಕೊಡಲಾಗಿದೆ. ಕರ್ನಾಟಕ ನೀರಾವರಿ ನಿಗಮದಿಂದ ಚಿಕ್ಕೋಡಿ ರಾಯಬಾಗ್ ತಾಲೂಕುಗಳಲ್ಲಿ ಸುಮಾರು 10 ಬ್ಯಾರೇಜ್ಗಳ ನಿರ್ಮಾಣ ಕಾರ್ಯ 10 ಕೋಟಿ ರೂಪಾಯಿಗಳಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದರ ಹಿನ್ನೆಲೆಯಲ್ಲಿ ಇವತ್ತು ಚಿಕ್ಕೋಡಿ ತಾಲೂಕಿನ ವಾಳ್ಕಿ ಗ್ರಾಮದಲ್ಲಿ 75 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಈ ಬ್ಯಾರೇಜ್ ಕಾಮಗಾರಿಯನ್ನು ಇವತ್ತು ಕೈಗೊಂಡಿದ್ದೀವಿ. ಇದರಿಂದ ಇವತ್ತು ನಾನು ಸ್ಥಳ ವೀಕ್ಷಣೆ ಮಾಡಲಿಕ್ಕೆ ನಾನು ಬಂದಿದ್ದೀನಿ. ಪ್ರಗತಿ ಭಾಳ ಒಳ್ಳೆಯ ರೀತಿಯಿಂದ ಕೆಲಸ ಸಾಗಿದೆ ಮತ್ತು ಮಳೆಗಾಗಲಿಕ್ಕಿಂತ ಮುಂಚೆ ಜೂನ್ 15 ಅಥವಾ ಜೂನ್ 20 ಒಳಗಾಗಿ ಕಾಮಗಾರಿಗಳನ್ನ ಸಂಪೂರ್ಣ ಮುಗಿಸ್ತಕ್ಕಂಥ ನಿರ್ದೇಶನವನ್ನು ಅಧಿಕಾರಿಗಳಿಗೆ ಇವತ್ತು ನೀಡಲಾಗಿದೆ. ವಾಳ್ಕಿ ಗ್ರಾಮ ಮೊದಲಿನಿಂದಲೂ ತಾಲೂಕಿನ ಅತ್ಯಂತ ಕಟ್ಟಕಡೆ ಗ್ರಾಮ, ಅಭಿವೃದ್ಧಿಯಿಂದ ವಂಚಿತರಾಗಿರ್ತಕ್ಕಂಥ ಈ ಭಾಗದ ರೈತರಿಗೆ ಉಪಯೋಗ ಆಗಲಿಕ್ಕೆ, ಈ ಭಾಗದಲ್ಲಿರ್ತಕ್ಕಂಥ ರೈತರ ಬಾವಿಗಳಲ್ಲಿರ್ತಕ್ಕಂಥ ನೀರಿನ ಮಟ್ಟವನ್ನು ಹೆಚ್ಚು ಮಾಡಲಿಕ್ಕೆ, ನೀರಿನ ಅಂತರ್ಜಲ ಹೆಚ್ಚು ಮಾಡಲಿಕ್ಕೆ ಇದು ಉಪಯೋಗ ಆಗಲಿದ್ದು ಈ ಕಾಮಗಾರಿಗಳಿಗೆ ಇವತ್ತು ಚಾಲನೆ ಕೊಟ್ಟು ಇವತ್ತು ಕಾಮಗಾರಿಗಳ ವೀಕ್ಷಣೆಯನ್ನು ಮಾಡಿದ್ದೀವಿ. ಕಾಮಗಾರಿಗಳ ಇವತ್ತು ಮುಂದಿನ ಕಾಮಗಾರಿ ವೀಕ್ಷಣೆ ಮಾಡಿ ಕಾಲಮಿತಿಯಲ್ಲಿ ಈ ಕಾಮಗಾರಿಗಳನ್ನು ಪೂರ್ತಿಗೊಳಿಸ್ತಕ್ಕಂಥ ನಿರ್ದೇಶನವನ್ನು ಅಧಿಕಾರಿಗಳಿಗೆ ನೀಡಲಾಗಿದೆ. ಇಲ್ಲಿ ಬಂದಾಗ ಸಂಬಂಧಪಟ್ಟಂಥ ರೈತರು ಇಲ್ಲಿ ಒಂದು ರಸ್ತೆ ಬೇಕು ಅಂತಕ್ಕಂಥ ಬೇಡಿಕೆಯನ್ನು ಸಹಿತ ಇವತ್ತಿಟ್ಟಿದ್ದಾರೆ. ಆ ರಸ್ತೆ ಕಾಮಗಾರಿಗೆ ಸಹಿತ ಕರ್ನಾಟಕ ನೀರಾವರಿ ನಿಗಮದಿಂದ ಮಂಜೂರಾತಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಲಿದ್ದೀವಿ. ಇದರ ಜೊತೆಗೆ ಮೂಲವಾಗಿ ಮಹಾಲಕ್ಷ್ಮಿ ಯಾತ ನೀರಾವರಿಯ ಅತಿ ಹೆಚ್ಚು ಉಪಯೋಗ ಆಗ್ತಕ್ಕಂಥ ಗ್ರಾಮ ವಾಳ್ಕಿ. ನಾನು ಈಗಾಗಲೇ ರಮೇಶ್ ಜಾರಕಿಹೊಳಿ ಮಾನ್ಯ ನೀರಾವರಿ ಸಚಿವರ ಜೊತೆಗೆ ಈಗಾಗಲೇ ಮಾತನಾಡಿದ್ದೀನಿ. ಈ ಯೋಜನೆಗೆ ಈ ವರ್ಷದಲ್ಲಿ 100 ಕೋಟಿ ರೂಪಾಯಿಗಳನ್ನು ಒದಗಿಸ್ತೀನಿ ಅಂತಕ್ಕಂಥ ವಾಗ್ದಾನವನ್ನು ಅವರು ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಸನ್ಮಾನ್ಯ BS ಯಡಿಯೂರಪ್ಪನವ್ರಿಗೆ ಸಹಿತ ಮಹಾಲಕ್ಷ್ಮಿ ಯಾತ ನೀರಾವರಿಯನ್ನು ಚಾಲನೆ ಕೊಡಲಿಕ್ಕೆ ಅವರ ಶುಭಹಸ್ತದಿಂದ ಆ ಕಾಮಗಾರಿಯನ್ನು ಪ್ರಾರಂಭ ಮಾಡಲಿದ್ದೀವಿ. ರಮೇಶ್ ಜಾರಕಿಹೊಳಿ ಅವರು, ಈ ಒಂದು ಕಾಮಗಾರಿ ನನ್ನ ರಾಜ್ಯದ ಮೊದಲನೇ ಆದ್ಯತೆ ಮಹಾಲಕ್ಷ್ಮಿ ಯಾತ ನೀರಾವರಿ ಅಂತ ಹೇಳಿದ್ದಾರೆ. ಈಗಾಗಲೇ ಆ ಕಾಮಗಾರಿಗೆ ಸಹಿತ ಚಾಲನೆಯನ್ನು ಕೊಡಲಿದ್ದೀವಿ. ಭಾಳ ದಿನಗಳಿಂದ ಈ ಭಾಗದ ರೈತರಿಗೆ, ವಿಶೇಷವಾಗಿ ವಾಳ್ಕಿ ಗ್ರಾಮದಲ್ಲಿರ್ಬೋದು, ಪಟ್ಟಣಕುಡಿ ಗ್ರಾಮದಲ್ಲಿ ಅತ್ಯಂತ ಸಣ್ಣ ಹಿಡುವಳಿದಾರ ರೈತರು, 20 ಗುಂಟೆ, 1 ಎಕರೆ, 2 ಎಕರೆ ಇರತಕ್ಕಂಥ, 10-20 ಎಕರೆ ಇರತಕ್ಕಂಥ ದೊಡ್ಡ ರೈತರು ಇಲ್ಲ ಇಲ್ಲಿ. ಅಂಥ ಬಡವ ರೈತರಿಗೆ ಉಪಯೋಗ ಆಗ್ತಕ್ಕಂಥ ಈ ಮಹಾಲಕ್ಷ್ಮಿ ಯಾತ ನೀರಾವರಿಯನ್ನು ಆದಷ್ಟು ಬೇಗ ನಾವು ಚಾಲನೆಯನ್ನು ಕೊಟ್ಟಿದ್ದೀವಿ. ಯಾರು ಚಿಕ್ಕೋಡಿ ತಾಲೂಕನ್ನು ದತ್ತಕ್ಕೆ ತಗೋತೀವಿ, ಮಹಾಲಕ್ಷ್ಮಿ ಯಾತ ನೀರಾವರಿಯನ್ನು 5 ವರ್ಷದಲ್ಲಿ ಪೂರ್ಣ ಮಾಡ್ತೀವಿ ಅಂತೇಳಿ ಜನರಿಗೆ ಮೋಸ ಮಾಡಿ ಸುಳ್ಳು ಹೇಳಿದ ಜನರಿಗೆ ಸರಿಯಾದ ಉತ್ತರವನ್ನು ಈ ಸಂದರ್ಭದಲ್ಲಿ ನಾವು ಕೊಡಲಿದ್ದೀವಿ. ನಮ್ಮ ಸರ್ಕಾರ ಇವತ್ತು ರಾಜ್ಯದಲ್ಲಿ ಯಡಿಯೂರಪ್ಪನವ್ರ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ಆ ಒಂದು ಮಹಾಲಕ್ಷ್ಮಿ ಯಾತ ನೀರಾವರಿಯನ್ನು ಕಳೆದ ದಶಕಗಳಿಂದ ನೆನೆಗುದಿಗೆ ಬಿದ್ದಿರತಕ್ಕಂಥ ಈ ಒಂದು ಯೋಜನೆಗೆ ನಾವು ಚಾಲನೆಯನ್ನು ಕೊಡ್ತೇವೆ. ಮತ್ತು ಈ ಆಡಳಿತ ಅವಧಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರು, ಜಿಲ್ಲೆಯ ಮಂತ್ರಿಗಳು, ರಾಜ್ಯದ ನೀರಾವರಿ ಮಂತ್ರಿಗಳು, ಈ ಭಾಗದ ಜಾಗ್ರಫಿ ಗೊತ್ತಿರೋರು, ವಾಳ್ಕಿ ಎಲ್ಲೈತಿ, ನೀರು ಬಂದರೆ ಈ ಬಡವ ಜನರಿಗೆ ಏನು ಉಪಯೋಗ ಆಗ್ತೈತಿ, ಇದು ಗೊತ್ತಿರತಕ್ಕಂಥ ಮುಖಂಡರವರು, ಅವರು ಈ ಯೋಜನೆಗೆ ಚಾಲನೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಮಹಾಲಕ್ಷ್ಮಿ ಯಾತ ನೀರಾವರಿಗೆ ಸಹಿತ ಚಾಲನೆಯನ್ನು ಕೊಡಲಿದ್ದು
ಇವತ್ತು ಈ ರೈತರಿಗೆ ಉಪಯೋಗ ಆಗತಕ್ಕಂತ ಈ ಬ್ಯಾರೇಜ್ ಕಾಮಗಾರಿಯನ್ನು ಈಗಾಗಲೇ ವೀಕ್ಷಣೆ ಮಾಡಿದ್ದೀನಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಾನು ನಿರ್ದೇಶನವನ್ನು ಕೊಟ್ಟಿದ್ದೀನಿ ಜೂನ್ 20ರ ಒಳಗಾಗಿ ಇಲ್ಲಿ ನೀರು ನಿಲ್ಲಿಸ್ತೀವಿ ಅಂತಕ್ಕಂತ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿದ್ದೀನಿ ಈ ಸಂದರ್ಭದಲ್ಲಿ ಬಸಗೌಡ ಖೋತ್ ಪ್ರಕಾಶ್ ಪಾಟೀಲ್ ಸಚಿನ್ ಖೋತ್ ಕಲ್ಲಪ್ಪ ಪಾಟೀಲ್ ಅಶೋಕ್ ಪಾಟೀಲ್ ಅಶೋಕ್ ಚೌಗಲ ಮಹಾದೇವ್ ಪಾಟೀಲ್ ರಾಮ ಕಮತೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು